ಏನು ಚಾಮರಾಜಪೇಟೆಯಲ್ಲಿ ಒಂದು ಮರ್ಡರ್ ಆಯಿತು ಒಂದು ಯುವಕ, ಆ ವಿಚಾರವಾಗಿ ನನಗೆ ಅದು ಆಂತರಿಕವಾದ ವಿಚಾರ ನನಗೆ ಗೊತ್ತಿಲ್ಲ, ಮಾಹಿತಿ ನನಗೆ ಬಹಳ ಪ್ರಮುಖವಾದ ಸ್ಥಾನದಲ್ಲಿ ಹಿರಿಯ ತಿಳಿಸುತ್ತೆ. ಆದರೆ ನಡೆದಂಥ ಹಗರಣ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದ ಪ್ರಭಾವದಿಂದ ಮುಚ್ಚಾಕ್ಬೋದು. ಈಗ ಮೊದಲು ರ್ಯಾಂಕ್ ಪಡೆದವರು ನಮ್ಮ ಜಿಲ್ಲೆಯವರೇ ಒಂದು ವರ್ಷ ನಾಲ್ಕೈದರ ಪೈಕಿ ನಮ್ಮ ಈ ಅವ್ರು ಒಳಗೋಗಿದ್ದಾರೆ, ನಮ್ಗೆ ಬೇಕಾದ ಹುಡುಗರು ಕೂಡ ಸಹಾಯ ಮಾಡಿರ್ಬೋದು. ಮಂತ್ರಿಗಳು ಕುಟುಂಬದವ್ರು ಮಾಡಿದ್ದಾರೆ, ತಮ್ಮವ್ರು ಮಾಡಿದ್ದಾರೆ, ಇನ್ನೊಬ್ಬರು ಮಾಡಿದ್ದಾರೆ, ಯಾವ ರೀತಿ ಸಹಾಯ ಮಾಡಿದ್ರು ಗೊತ್ತು. ನಾನು ಚೆಕ್ ಮಾಡಿದ್ದೀನಿ ಊರ ಅಕ್ಕಪಕ್ಕದವ್ರಿಗೆ ಸ್ನೇಹಿತರಿಗೆಲ್ಲ ಚೆಕ್ ಮಾಡಿದ್ದೀನಿ. ಪಾಪ ಅವ್ರಿಗೇನು ಆಸೆ ಅಂಗಡಿ ಓಪನ್ ಮಾಡೋದಕ್ಕೆ ವ್ಯಾಪಾರಕ್ಕೆ ಬರ್ತಾರೆ, ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೆ ಯಾರಾದ್ರೂ ಖರೀದಿ ಏನಾದ್ರು ಬರ್ತಿದ್ದೀನಿ. ಹಂಗೆ ಈ ಥರ ಮಾಡ್ಬೋದು ಅಂತೇಳಿ ರಾಜಕಾರಣಿಗಳು ತಿಳಿಸಿರೋದ್ರಿಂದ ಪ್ರಭಾವಿಗಳು ಪಾಪ ಅವರು ಮನೆ ಮಠ ಆಸ್ತಿ ಎಲ್ಲ ಮಾಡಿಕೊಂಡು ಸಾಲ ಸೋಲ ಮಾಡಿಕೊಂಡು ಪ್ರಯತ್ನ ಮಾಡಿ ಅವ್ರು ಡೆವಲಪ್ ಆಗಿದ್ದಾರೆ. ಈಗ ಲಂಚ ಕೊಟ್ಟವ್ರು ನಾನು ಲಂಚ ಕೊಟ್ಟೆ ಅಂತ ಯಾರೂ ಹೇಳಿದ್ರು, ಈಸ್ಕೊಂಡವನು ನಾನು ಯಾರು ಈಸ್ಕೊಂಡೆ ಅಂತ ಹೇಳಿದ್ರು. ನೋಟಿಸ್ ಕೊಟ್ಬಿಟ್ಟು ಒಬ್ಬ ಮಂತ್ರಿ ರಿಲೇಟಿವ್ ಅವ್ರು ಬಂದು ಪ್ರಭಾವ ಬೀರೋದು ಅಂತ ಹೇಳಿದ ತಕ್ಷಣ ನೀವು ವಾಪಸ್ ಕಳಿಸಿದ್ದೀರಲ್ಲ, ಏನು ನೀವು ಎನ್ಕ್ವೈರಿ ಮಾಡಿದ್ರಿ, ಯಾರು ಎನ್ಕ್ವೈರಿ ಮಾಡಿದ್ರಿ, ಹೆಂಗೆ ಎನ್ಕ್ವೈರಿ ಮಾಡಿದ್ರಿ, ಇದು ಈಚೆಗೆ ಬಿಡಬೇಕಾಯ್ತಲ್ಲ. ಮೊದಲನೇ ರ್ಯಾಂಕ್ ಅವ್ನು ಮಾತ್ರ ಉಳಿಕ ಹಾಕೊಂಡಿದ್ದೀರಿ, ನಾಲ್ಕನೇ ರ್ಯಾಂಕ್ ಅವ್ರನ್ನ ಬಿಟ್ಬಿಟ್ಟಿದ್ದೀರಲ್ಲ. ಕಾಂಗ್ರೆಸ್ ಹತ್ರ ದಾಖಲೆ ಇದೆಯೋ ಇಲ್ಲೇ ದಾಖಲೆ, 17-18 ಜನ ಯಾಕೆ ನೀವು ಅರೆಸ್ಟ್ ಮಾಡಿದ್ರಿ, ಏನು ಕಾಂಗ್ರೆಸ್ ಅವ್ರು ದಾಖಲೆ ಕೊಡ್ಬೇಕಾ, ನಾವೇನು ಇನ್ವೆಸ್ಟಿಗೇಷನ್ ಏಜೆನ್ಸಿ? ನಾವು ವಿರೋಧ ಪಕ್ಷದಲ್ಲಿ ಇರುವಂತ ಕಾರ್ಯಕರ್ತರು ನಮಗೆ ಜನ ಕೊಡ್ತಾರೆ, ಅವರೇ ಬಂದು ಕೊಟ್ರು, ಹುಡುಗರುಗಳೇ ಬಂದು ಕೊಟ್ರು ತೋರಿಸಿದ್ರು, ಯಾರು ಎಷ್ಟು ರ್ಯಾಂಕ್ ಪಡ್ಕೊಂಡವ್ರೆ ಏನು ಅಂತ ತೋರಿಸಿದ್ರು. ನಮ್ಮ ಕೈಲಿ ಅಧಿಕಾರ ಇದ್ರೆ ಅಧಿಕಾರಿಗಳು ಬಂದಿರ್ತಾರೆ, ನಮಗೂ ಹೇಳೋರು ಅಧಿಕಾರಿಗಳು ನಾನು ಹೆಸರು ಹೇಳೋಕ್ಕೆ ನಾನು ಯಾಕೆ ಅವ್ರ ಈಗ ನಿಮಗೆ ಪೊಲೀಸ್ ನಿಮಗೆ ಪೇಪರ್ ಅವ್ರಿಗೆ ಮಾಧ್ಯಮದವ್ರಿಗೆ ನಿಮ್ಗೆ ಏನೇನೋ ದಾಖಲೆಗಳು ಬರ್ತವೆ, ನಿಮ್ಮ ಸೋರ್ಸ್ ಹೇಳೋಕ್ಕಾಯ್ತಿತ್ತಾ? ಈಗ ಕುಮಾರಸ್ವಾಮಿ ಅವ್ರು ಸೋರ್ಸ್ ಹೇಳಿದ್ರ? ಅವ್ರಿಗೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ.